ಪ್ರೀತಿಯ ದೇವರ ಮಕ್ಕಳೇ ಯೇಸುವಿನ ಮೊದಲು ನಾಮದಲ್ಲಿ ನಿಮಗೆ ಸ್ವಾಗತ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಾಧಿಸುವುದು ತುಂಬಾ ಸಂತೋಷ ನೀವು ಆರೋಗ್ಯವಾಗಿ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ ಅನೇಕ ಜನರು ನನ್ನ ಚಾನಲನ್ನು ನೋಡಿ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮಗೆ ವಂದನೆ ಆದಷ್ಟು ಬೇಗನೆ ನೀವು ಯಾವ ಟಾಪಿಕ್ ಬಗ್ಗೆ ಹೇಳಿದಿರೋ ಆ ಎಲ್ಲ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಏನಂದರೆ ಏಸು ಕಣ್ಣೀರಿಟ್ಟರು ಎಂಬುದಾಗಿ ಬೈಬಲಲ್ಲಿ ಎಷ್ಟು ಸಾರಿ ಬರೆದಿದೆ ಏಸು ಯಾಕೆ ಕಣ್ಣೀರಿಟ್ಟರು ನಿನಗಾಗಿ ಕಣ್ಣೀರಿಡುವ ಏಸು ಈ ಅಂಶಗಳನ್ನು ನಾವು ನೋಡಲಿಕ್ಕಿದ್ದೇವೆ ಈ ಒಂದು ವಿಷಯದ ಕುರಿತಾಗಿ ನಾನು ಯೂಟ್ಯೂಬಲ್ಲಿ ಒಂದು ಪೋಸ್ಟನ್ನು ಹಾಕಿ ಅದಕ್ಕೆ ಪೋಲಿಂಗ್ ನಡೆಸಿದಾಗ ಅದರಲ್ಲಿ ಎಷ್ಟು ಜನ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಕೊಂಡು ಬನ್ನಿ ಆ ನಂತರ ನಾವು ವಿಡಿಯೋನ ನೋಡೋಣ ಕತ್ತನಲ್ಲಿ ಪ್ರೇರೆ ನಿಮಗೆಲ್ಲರಿಗೂ ನನ್ನ ಚಾನಲಲ್ಲಿ ವೋಟಿಂಗ್ ನಡೆದ ವಿಷಯ ನಿಮಗೆ ಗೊತ್ತೇ ಉಂಟು ಅದರಲ್ಲಿ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಏನು ಅಂತ ನೋಡೋಣ ಜೀಸಸ್ ವೆಪ್ಡ್ ಹೌ ಮೆನಿ ಟೈಮ್ಸ್ ಅಕಾರ್ಡಿಂಗ್ ಟು ಬೈಬಲ್ ಏಸು ಎಷ್ಟು ಸಾರಿ ಕಣ್ಣೀರು ಬಿಟ್ಟರು ಬೈಬಲ್ ಪ್ರಕಾರವಾಗಿ ನೀವು ನೋಡಿದ್ರೆ ಎ ಆಪ್ಷನ್ ಒಂದು ಸಾರಿ ಇಲ್ಲ ಒಂದು ಸಾರಿ ಕೂಡ ಇಲ್ಲ ನಾಲ್ಕು ಪರ್ಸೆಂಟ್ ಬಿ ಒಂದು ಸಾರಿ ಎಪ್ಪತ್ತೈದು ಪರ್ಸೆಂಟ್ ಸಿ ಎರಡು ಸಾರಿ ಏಳು ಪರ್ಸೆಂಟ್ ಡಿ ಮೂರು ಸಾರಿ ಹದಿಮೂರು ಪರ್ಸೆಂಟ್ ಮೂರು ಸಾವಿರದ ಮುನ್ನೂರ ಚಿಲ್ಲರೆ ಓಟುಗಳು ಅಲ್ಲಿ ಹಾಕಿದ್ದಾರೆ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪೀಪಲ್ ಒಂದು ಸಾರಿ ಅಂತ ಆಯ್ಕೆ ಮಾಡಿದ್ದಾರೆ ಹಾಗಾದರೆ ಈ ಸೆವೆಂಟಿ ಫೈವ್ ಪರ್ಸೆಂಟ್ ಹೇಳಿದ ಅವರು ಹೇಳಿದ ಪ್ರಕಾರವಾಗಿ ಬೈಬಲಲ್ಲಿ ಇದೆಯಾ ಬನ್ನಿ ನೋಡೋಣ ಕರ್ತನಲ್ಲಿ ಪ್ರೀರೇ ನೋಡಿದ್ರಲ್ವಾ ಪೋಸ್ಟಲ್ಲಿ ಸರಿಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಪೋಲಿಂಗ್ ನಡೆದಿದೆ ಆದರೆ ಅದರಲ್ಲಿ ಬಂದಿರುವಂತ ಒಂದು ಪೋಲಿಂಗ್ ಮ್ಯಾಕ್ಸಿಮಮ್ ಪೋಲಿಂಗ್ ಯಾವುದಕ್ಕೆ ಬಂದಿದೆ ನೋಡಿದ್ರ ಏನಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಏನು ಹೇಳಿದ್ದಾರೆ ಅಂದರೆ ಏಸು ಕಣ್ಣೀರಿಟ್ಟಿದ್ದು ಒಂದು ಸಾರಿನೇ ಅಂತ ಅದರಲ್ಲಿದೆ ನಾನು ಮೊದಲನೇ ಆಪ್ಷನ್ ಏನು ಕೊಟ್ಟಿದ್ದೆ ಕಣ್ಣೀರೇ ಬಿಟ್ಟಿಲ್ಲ ಎರಡನೇ ಆಪ್ಷನ್ ನಾನು ಕೊಟ್ಟಿದ್ದೆ ಏನಂದರೆ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಆ್ಯಕ್ಚುಲಿ ಕೆಲವರು ಉತ್ತರ ಕೊಟ್ಟಿದ್ದಾರೆ ಎರಡು ಸಾರಿ ಉತ್ತರ ಕೊಟ್ಟಿದ್ದಾರೆ ಇನ್ನೊಬ್ಬರು ಮೂರನೇ ಸಾರಿದು ಕೊಟ್ಟಿದ್ದಾರೆ ತುಂಬ ಜನರು ಏನು ಮಾಡಿದ್ದಾರೆ ಅಂದರೆ ಒಂದೇ ಸಾರಿ ಅಂತ ಕಣ್ಣೀರಿಟ್ಟಿದ್ದಾರೆ ಅಂತ ಹೇಳಿದಾರೆ ಒಂದೇ ಸಾರಿ ಎಲ್ಲಿ ಅಂತ ಬ ಜ್ಞಾಪಕ ಬರೋದು ನಮಗೆಲ್ಲ ಜ್ಞಾಪಕ ಬರೋದೇನೆಂದರೆ ಒಂದು ಜಾಗದಲ್ಲಿ ಹೌದು ನಿಮ್ಗೆ ನೆನೆಸ್ಕೊಳ್ತಾರ ನಿಜನೇ ಸತ್ತ ಲಾಜರ್ನ ಸಮಾಧಿಯ ಬಳಿಯಲ್ಲಿ ಏಸು ಕಣ್ಣೀರಿಟ್ಟದ್ದನ್ನು ಮಾತ್ರ ಜ್ಞಾಪಕ ಯಾಕೆಂದ್ರೆ ಯಾಕೆಂದರೆ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಮೂವತ್ತೈದನೇ ವಚನನೇ ಬೈಬಲ್ನಲ್ಲಿ ಅತಿ ಸಣ್ಣ ವಚನ ಏಸು ಕಣ್ಣೀರು ಬಿಟ್ಟನು ಇಲ್ಲಾಂದರೆ ಏಸು ಜೀಸಸ್ ವೆಪ್ಟ್ ಅನ್ನುವಂಥದ್ದು ಇಲ್ಲಿ ಅನೇಕರು ಅಂದ್ಕೊಳ್ತಾರೆ ಜೀ ಕಣ್ಣೀರಿಟ್ಟರು ಅಂದರೆ ಹತ್ತರು ಭಯಂಕರವಾಗಿ ಗೋಳಾಡಿದರು ಆಳ್ಕೊಂಡ್ರು ಅನ್ನುವಂಥ ವಿಷಯ ಅಲ್ಲ ಇಲ್ಲಿ ಹೇಳ್ತಾ ಇರೋದು ಅಲ್ಲಿ ಇಂಗ್ಲೀಷಲ್ಲಿ ನಾವು ಅದಕ್ಕೆ ನೋಡುವಾಗ ಆ ಇಂಗ್ಲೀಷಲ್ಲಿ ಯಾವ ರೀತಿ ಇದೆ ಅಂದರೆ ಇಟ್ ಈಸ್ ನಾಟ್ ಕ್ರೈಯಿಂಗ್ ರ್ಯಾದರ್ ಇಟ್ ಈಸ್ ವೀಪಿಂಗ್ ಕ್ರೈಯಿಂಗು ವೀಪಿಂಗು ತುಂಬ ವ್ಯತ್ಯಾಸ ಇದೆ ಕ್ರೈಯಿಂಗ್ ಅಂದರೆ ಭಯಂಕರವಾಗಿ ಗೋಳಾಡಿ ಅಳುವಂಥದ್ದು ಒಂದು ವೇಳೆ ಮಕ್ಕಳನ್ನು ಒಡೆದಾಗ ಬಿದ್ದಾಗ ಇಲ್ಲಾಂದರೆ ಯಾರನ್ನು ಗಮನಿಸದೆ ಅವರು ಅಳ್ತಾರಲ್ಲ ಗೋಳಾಡ್ಕೊಂಡು ಅಳ್ತಾರಲ್ವ ಅದು ಅಳುವುದು ಆದರೆ ಕಣ್ಣೀರಿಡುವುದಕ್ಕೆ ಅದರಂದರೆ ಮೂಲ ಭಾಷೆಯಲ್ಲಿ ಕಣ್ಣೀರಿಟ್ಟುನು ಅಂದರೆ ಒಂದು ಹೃದಯದಲ್ಲಿ ಭಾರ ಹೆಚ್ಚಾದಾಗ ನೋವು ಹೆಚ್ಚಾದಾಗ ಅವರ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವು ಸಾರಿ ಕಣ್ಣಲ್ಲಿ ನೀರು ಬರ್ತಾವಲ್ವ ಅದು ಅಂದರೆ ನೊಂದ್ಕೊಳ್ಳೋದು ತುಂಬ ಬೇಸರದಲ್ಲಿ ಜಿಗುಪ್ಸೆಯಲ್ಲಿ ನೋವಿನಲ್ಲಿ ಹೃದಯದಲ್ಲಿ ನಮಗೆ ಆ ಆಗುವಂಥ ನೋವಿಗೆ ಕಣ್ಣಲ್ಲಿ ತಾನಾಗಿಯೇ ನೀರು ಬಂದುಬಿಡುತ್ತವೆ ಅದನ್ನು ಕಣ್ಣೀರಿಡುವುದು ಎಂಬುದಾಗಿ ಹೇಳುತ್ತೇವೆ ಹೌದು ಏಸು ಕ್ರಿಸ್ತರು ಈ ಒಂದು ಬೈಬಲ್ನಲ್ಲಿ ನಾವು ನೋಡುವಾಗ ನೇರವಾಗಿ ಎರಡು ಸಾರಿ ಕಣ್ಣೀರಿಡೋದು ಮತ್ತು ಒಂದು ಸಾರಿ ಕಣ್ಣೀರಿಟ್ಟರು ಎಂಬುದ ಕುರಿತಾಗಿ ಬರೆಯುವುದು ಟೋಟಲಾಗಿ ಗಮನಿಸಿ ಏಸು ಕ್ರಿಸ್ತರು ಮೂರು ಸಾರಿ ಕಣ್ಣೀರಿಟ್ಟರು ಕೆಲವರು ನನ್ನ ಬಳಿಯಲ್ಲಿ ಪ್ರಶ್ನೆ ಮಾಡಿದರೆ ಈ ಥರದ ಪೋಸ್ಟ್ಗಳು ಈ ಥರದ ವೀಡಿಯೋಸು ಏನಕ್ಕೆ ಅವಶ್ಯಕತೆ ಅಂತ ನಾನು ಕರ್ತನಲ್ಲಿ ಪ್ರಿಯ ಹೇಳ್ತೇನೆ ಈ ಮೂರು ಸಾರಿ ಸ್ವಾಮಿ ಕಣ್ಣೀರಿಟ್ಟಿದ್ದಕ್ಕೆ ಮೂರು ಕಾರಣಗಳಿದ್ದಾವೆ ಭಯಂಕರವಾದ ಕಾರಣಗಳು ಅದು ಬಹಳ ಅರ್ಥವುಳ್ಳಂಥ ಕಾರಣಗಳಿದ್ದಾವೆ ಯೇಸು ಕ್ರಿಸ್ತರು ಏನೇ ಮಾಡಿದರೂ ಅದರ ಹಿಂದೆ ಒಂದು ಚರಿತ್ರೆ ಇರುತ್ತದೆ ಅದು ಏನೋ ಒಂದು ಅದ್ಭುತವಾದಂಥ ಆಶ್ಚರ್ಯವಾದಂಥ ಸತ್ಯಗಳು ಅಲ್ಲಿ ಇರುತ್ತವೆ ಕರ್ತನಲ್ಲಿ ಪ್ರಿಯಲ್ಲಿ ಸರಿ ಬನ್ನಿ ನಾವು ಇನ್ನು ಮುಂದಕ್ಕೆ ಏಸು ಕಣ್ಣೀರಿಟ್ಟಿದ್ದು ಮೂರು ಸಾರಿ ಈ ಮೂರು ಸಾರಿ ಎಲ್ಲಿ ಯಾವಾಗ ಅಂದರೆ ಯಾಕೆ ಕಣ್ಣೀರಿಟ್ಟರು ಅಂತ ನೋಡೋಣ ಕರ್ತನಲ್ಲಿ ಪ್ರೀರೆ ಮೊದಲನೇ ಸಾರಿ ಏಸು ಕ್ರಿಸ್ತರು ಕಣ್ಣೀರಿಟ್ಟಿದ್ದು ನಾವೀಗಾಗಲೇ ಹೇಳಿದ ಹಾಗೆ ಯೋಹಾನನು ಬರೆದ ಸ್ವಾರ್ತೆ ಹನ್ನೊಂದನೆಯ ಅಧ್ಯಾಯ ಅದರ ಮೂವತ್ತ ಐದನೆಯ ವಚನದಲ್ಲಿ ಇಲ್ಲಿ ಏನು ನಡೆಯಿತು ಅಂದರೆ ಮಾತಳು ಮರಿಯಳು ಲಾಜರನ್ನು ಬಹಳ ಪ್ರಿಯರಾದಂಥವರು ಯೇಸು ಸ್ವಾಮಿಗೆ ಆದರೆ ಯೇಸು ಸ್ವಾಮಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಲಾಜರನ್ನು ಅಸ್ವಸ್ಥಗೊಂಡನು ಅವನು ಅಸ್ವಸ್ಥಗೊಂಡು ಮರಣಿಸಿದನು ಅಂತ ಹೇಳ್ತಾನೆ ಈ ವಿಷಯವನ್ನು ಮಾರ್ತ ಮರೆಯಲು ಯೇಸುವಿಗೆ ತಿಳಿಸ್ತಾರೆ ಆದರೆ ಯೇಸು ಸ್ವಾಮಿ ಬರುವುದನ್ನು ತಡ ಮಾಡ್ತಾರೆ ಸ್ವಾಮಿಗೆ ಗೊತ್ತಿಂಟು ಇದು ದೇವರ ಮಹಿಮೆಗಾಗಿ ನಡೆದಿದೆ ಅಂತ ಅದಕ್ಕೆ ಸ್ವಾಮಿ ಶಿಷ್ಯರ ಬಳಿಯಲ್ಲಿ ಹೇಳ್ತಾರೆ ನಾವು ಹೋಗೋದು ಬೇಡ ಅಂತ ಹೇಳಿ ಈಗ ಹೋಗೋದು ಬೇಡ ಅಂತ ಆಮೇಲೆ ಹೋಗೋಣ ಅಂತ ಹೇಳಿದಾಗ ಅಲ್ಲಿ ಏನು ನಡೆಯುತ್ತೆ ಆ ಯೇಸುವಿನ ಶಿಷ್ಯರು ನಡಿರಿ ತೋಮನು ಸಹ ಹೇಳ್ತಾನೆ ನಡಿರಿ ಏಸುವಿನೊಟ್ಟಿಗೆ ಸೇರಿ ನಾವು ಸಾಯೋಣ ಅಂತ ಹೇಳಿದರು ಅಂದರೆ ಯಾವ ರೀತಿ ಅಂದರೆ ಒಂದು ರೀತಿಯಾಗಿ ನಡ್ರಪ್ಪ ಇನ್ನು ಅಷ್ಟೇ ನಮ್ಮ ಗತಿನೂ ನಮ್ಮನ್ನು ಸಾಯಿಸ್ತಾರೆ ನಾವು ಸಾಯೋಣ ನಡ್ರಿ ಅನ್ನೋ ರೀತಿಯಲ್ಲಿ ಹೆಂಗೂ ಲಾಜನ್ನು ಸತ್ತಿದ್ದಾನೆ ನಾವು ಸಾಯಕ್ಕೆ ಇದ್ದೀವಿ ನಡ್ರಿ ಅನ್ನೋ ರೀತಿಯಲ್ಲಿ ಬೇಜವಾಬ್ದಾರಿಯಲ್ಲಿ ಅವಿಶ್ವಾಸದಲ್ಲಿ ಮಾತನಾಡ್ತಾರೆ ಅಲ್ಲಿ ಅಲ್ಲಿ ಬಂದ ಮೇಲೆ ಬರ್ದು ಬರುವಾಗಲೇ ಮಾರ್ತ ಮರೆಯಲು ಯೇಸು ಸ್ವಾಮಿ ಬರ್ತಾ ಇದ್ದಾರೆ ಅಂತ ತಿಳಿದ ಕೂಡಲೇ ಅವರು ಯೇಸುವನ್ನು ಎದುಕೊಳ್ಳೋದಕ್ಕೆ ಬಂದು ತುಂಬ ಅಳ್ತಾರೆ ತುಂಬ ಅಳುತ್ತಾ ಇರ್ತಾರೆ ಆಗ ಯೇಸು ಸ್ವಾಮಿಯು ಆಗ ಆ ಸಮಯದಲ್ಲಿ ಅತ್ತರು ಇಲ್ಲ ಕಣ್ಣೀರಿಟ್ಟರು ಅಂತ ನಾವು ನೋಡ್ತಾರೆ ಜೀಸಸ್ ವೆಪ್ಟ್ ಅಂತ ನಾವಲ್ಲಿ ನೋಡ್ತೇವೆ ಹಾಗಾದರೆ ಸ್ವಾಮಿ ಯಾಕೆ ಕಣ್ಣೀರಿಟ್ಟರು ಆ ಜಾಗದಲ್ಲಿ ಅಂತ ನೋಡಿದ್ರೆ ಮೊದಲನೆಯ ಕಾರಣ ಏನಂದರೆ ಸ್ವಾಮಿ ಅವರನ್ನ ಪ್ರೀತಿಸಿದರ ನಿಮಿತ್ತವಾಗಿ ಮೊದಲಿನ ಯೇಸು ಸ್ವಾಮಿ ಲಾಜರನನ್ನು ಆ ಕುಟುಂಬವನ್ನ ಪ್ರೀತಿಸಿದ ನಿಮಿತ್ತವಾಗಿ ಮನದಲ್ಲಿ ನೊಂದುಕೊಂಡು ಅವ ಅವನಿಗಾಗಿ ಕಣ್ಣೀರಿಡ್ತಾರೆ ಇದೇನು ಕಾರಣ ಗೊತ್ತಾ ಈ ಒಂದು ಯೇಸುವಿನ ಶಿಷ್ಯರ ಅಪನಂಬಿಕೆಯನ್ನು ನೋಡಿ ಅವರ ಬೇಸರ ಅವರ ಕೋಪ ಅವರ ಅವಿಶ್ವಾಸವನ್ನು ನೋಡಿ ನಾವು ಹದಿನಾಲ್ಕರಿಂದ ಹದಿನಾರು ವಚನ ಹನ್ನೊಂದನೇ ಅಧ್ಯಾಯದಲ್ಲಿ ಯೋಹಾನದಲ್ಲಿ ನೋಡುತ್ತೇವೆ ಯೇಸು ಸ್ವಾಮಿ ಅದರಿಂದ ಬಹಳ ನೊಂದುಕೊಂಡಿರ್ಬೋದು ಮೂರನೇ ಕಾರಣ ಅಂದರೆ ಮಾರ್ತ ಮರಿಯಳುಗೆ ಯೇಸು ಸ್ವಾಮಿ ಹೇಳ್ತಾರೆ ನೀವು ನಂಬ್ರಿ ಅವನು ಈಗ ಎದ್ದೇಳ್ತಾನೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಸ್ವಾಮಿ ನಮಗೆ ಗೊತ್ತು ಪುನರುತ್ಥಾನದ ದಿನದಲ್ಲಿ ಅವನು ಎದ್ದೇಳ್ತಾನೆ ಹೇಳ್ತಾನೆ ಅಂತ ಇಪ್ಪತ್ತ್ಮೂರರಿಂದ ಚೆನ್ನಾಗಿ ನೋಡುತ್ತೇವೆ ಆದರೆ ಯೇಸು ಸ್ವಾಮಿ ಹೇಳಿದ್ದ ಆ ರೀತಿ ಅಲ್ಲ ಈಗಲೇ ಏಸು ಈಗಲೇ ಎಬ್ಬಿಸಲಿಕ್ಕೆ ಶಕ್ತನು ಅದನ್ನು ನಂಬ್ರಿ ಅಂದರೆ ಅವರು ನಂಬಲಿಲ್ಲ ನೋಡಿ ಈ ಮೂರು ಕಾರಣಗಳಿಂದ ಬಹಳ ನೊಂದವನಾಗಿ ಅಯ್ಯೋ ಇವರ ಅವಿಶ್ವಾಸ ಇವರ ಅಪನಂಬಿಕೆ ಮತ್ತು ಇವರು ಈ ರೀತಿ ಗೋಳಾಡ್ತಾ ಇದ್ದಾರೆ ಎಂಬ ಕಾರಣಗಳು ಯಾವುದು ಅಂತ ನಾನು ಸ್ಪಷ್ಟವಾಗಿ ಹೇಳೋದಾದರೆ ಈ ಕಾರಣಗಳು ಮನಸ್ಸಲ್ಲಿ ಇದ್ದುದರಿಂದ ಏಸು ಕಣ್ಣೀರು ಬಿಟ್ಟನು ಕರ್ತನಲ್ಲಿ ಪ್ರೇರೆ ನಮ್ಮನ್ನು ಕರ್ತನು ನೋಡಿ ನಮ್ಮ ಪರಿಸ್ಥಿತಿಗೆ ಕೆಲವು ಸಾರಿ ದೇವರು ಮನಮರುಗುವಂಥವನಾಗಿದ್ದಾನೆ ನಾವು ಕಷ್ಟಪಡ್ತಾ ಇದ್ರೆ ನಾವೊಬ್ಬರೇ ಕಷ್ಟಪಡಲಿ ಅಂತ ದೇವರು ನಮ್ಮನ್ನು ಬಿಡೋದಿಲ್ಲ ಬದಲಾಗಿ ನಮ್ಮ ಜೊತೆಯಲ್ಲಿ ಇರುತ್ತಾನೆ ನಮ್ಮ ನೆರಡಿನೋಪಾದಿಯಲ್ಲಿ ನಮ್ಮ ಪಕ್ಕದಲ್ಲಿರುವ ಆತನು ಆತನೇ ಅಲ್ಲವೇ ನಮ್ಮನ್ನಾಗಲಿ ಹೋಗುವುದಿಲ್ಲ ಸುಖ ಬಂದಾಗ ಹತ್ತಿರ ಇದ್ದು ಕಷ್ಟ ಬಂದಾಗ ದೂರ ಆಗುವ ಮನುಷ್ಯರಂತೆ ಅಲ್ಲ ದೇವರು ಏಸು ಸ್ವಾಮಿ ಪ್ರೀತಿ ಸ್ವರೂಪನು ಆತನು ಹೇಳಿದ್ದಾನೆ ಈಗ ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುವೆನು ಅಂತ ಹೇಳಿದ್ದಾನೆ ಆತನನ್ನು ನಂಬಿದಂಥ ಮಕ್ಕಳನ್ನು ಆತನು ಅಗಲುವುದಿಲ್ಲ ಎರಡನೇ ಕಾರ್ಯವನ್ನು ನಾವು ನೋಡುವಾಗ ಏಸು ಕ್ರಿಸ್ತರು ಯಾಕೆ ಆ ಕಣ್ಣೀರಿಟ್ಟರು ಅಂತ ನಾವು ನೋಡುವಾಗ ಎರುಸಲೇಮ್ ಪಟ್ಟಣಕ್ಕೆ ಏಸು ಕ್ರಿಸ್ತರು ಸಂತೋಷವಾಗಿ ಬರ್ತಾರೆ ಸಂತೋಷವಾಗಿ ಎಲ್ಲರೂ ಅವ್ರೇನು ಮಾಡ್ತಾರೆ ಅಂದರೆ ನೂತನ ಗೀತೆಗಳನ್ನಾಡಿ ಅಲ್ಲಿ ಎಲ್ಲ ಬಟ್ಟೆಗಳನ್ನು ಇಟ್ಟು ಎಲ್ಲ ಮಾಡ್ತಾರೆ ಆದರೆ ನಾವು ನೋಡುತ್ತೇವೆ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೊಂದನೆಯ ವಚನದಲ್ಲಿ ಆ ಯೇಸುಸ್ವಾಮಿ ಪಟ್ಟಣವನ್ನು ಒಕ್ಕ ನಂತರ ಅವರು ಮನದಲ್ಲಿ ಬಹಳ ನೊಂದುಕೊಂಡು ಅವರು ಕಣ್ಣೀರಿಟ್ಟರು ಅಂತ ನಾವು ನೋಡುತ್ತೇವೆ ಇರುಸಲೇಮ್ ಕುರಿತಾಗಿ ಯಾಕೆ ಇರುಸಲೇಮ್ ಕುರಿತಾಗಿ ಯೇಸು ಕ್ರಿಸ್ತರು ಕಣ್ಣೀರಿಡಬೇಕಾಯಿತು ಅಂತ ಹೇಳಿದರೆ ಇರುಸಲೇಮ್ ಪಟ್ಟಣವು ಸಮಾಧಾನದ ಪಟ್ಟಣ ಅದು ವಾಗ್ದಾನೂ ಭೂಮಿ ಆದರೆ ಮುಂದೆ ನಡೆಯುವಂಥದ್ದು ಅಲ್ಲಿ ನಡೆಯುವ ಪಾಪದ ಕೃತ್ಯಗಳು ಅದು ದಾರಿ ದೇವರಿಗೆ ವಿರುದ್ಧವಾಗಿ ನಡೆಯುವಂಥದ್ದನ್ನು ನೋಡಿ ದೇವರು ಬಹಳ ನೊಂದುಕೊಳ್ತಾರೆ ದೇವ ಭಯವಿಲ್ಲದ ಜನರು ಅದರಲ್ಲಿ ವಾಸ ಮಾಡಿ ಅಂದರೆ ತುಂಬ ವಾಗ್ದಾನದ ಭೂಮಿಯಾಗಿರಬೇಕಾದ ಸ್ಥಳವನ್ನು ಅವರು ಈ ರೀತಿಯಾಗಿ ಪಾಪಮಯ ಮಾಡಿದ್ದಕ್ಕಾಗಿ ಅದರ ಮುಂದಿನ ಒಂದು ಒಂದು ತೊಂದರೆಯನ್ನು ಮುಂದಿನ ಒಂದು ನಡೀಲಿಕ್ಕಿರುವಂಥ ತೊಂದರೆಯನ್ನು ನೆನೆಸಿ ಆತನು ಕಣ್ಣೀರು ಬಿಡುತ್ತಾನೆ ನಮಗಾಗಿ ಒಂದು ವಾಗ್ದಾನ ಭೂಮಿಯನ್ನು ದೇವರು ಸಿದ್ಧ ಮಾಡಿ ಾನೆ ನಿತ್ಯ ಜೀವ ಅದರಲ್ಲಿ ಒಂದು ವೇಳೆ ನಾವು ಸೇರದೆ ಹೋದರೆ ದೇವರು ಬಹಳ ನೊಂದುಕೊಳ್ಳುತ್ತಾನೆ ಹೌದು ಯಾರೊಬ್ಬರು ನಾಶವಾಗುವುದು ಆತನಿಗೆ ಇಷ್ಟವಿಲ್ಲ ಯಾವನೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ ಯೋಹನ ಮೂರು ಹದಿನಾರಲ್ಲಿ ಹೌದು ಕರ್ತನಲ್ಲಿ ಪರಿದೆ ನಮಗಾಗಿ ಏಸು ಕ್ರಿಸ್ತರು ಈಗಲೂ ಆತನು ಕಣ್ಣೀರಿಡುವಂತವನಾಗಿದ್ದಾನೆ ಮೂರನೆಯ ವಿಷಯ ಮೂರನೆಯ ಕಣ್ಣೀರಿಟ್ಟನು ವಿಷಯ ನೇರವಾಗಿ ಬರೆಯಲಿಲ್ಲವಾದರೂ ಅಲ್ಲಿ ನಾವು ನೋಡುತ್ತೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಅದರ ಏಳನೆಯ ವಚನವನ್ನು ನಾವು ನೋಡುವಾಗ ಯಾವ ರೀತಿಯಾಗಿ ಯೇಸು ಸ್ವಾಮಿ ಎಲ್ಲಿ ಕಣ್ಣೀರಿಟ್ಟನು ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ ಇಬ್ರಿಯ ಐದನೇ ಅಧ್ಯಾಯ ಏಳನೆಯ ವಚನ ಅಲ್ಲಿ ಹೇಳುತ್ತದೆ ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಏಳನೇ ವಚನ ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಅಂದರೆ ಇದು ಎಲ್ಲಿ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ನೋಡುವಾಗ ನಾವು ಮತ್ತಾಯ ಬರೆದ ಸ್ವಾರ್ತೆ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಲೂಕ ಎಲ್ಲದರಲ್ಲಿ ನಾವು ನೋಡಬಹುದು ಏನೆಂದರೆ ಏಸು ಕ್ರಿಸ್ತರು ಗೆತ್ಸಮೆನೆಯ ತೋಟದಲ್ಲಿ ಈ ಒಂದು ಬರ ಅಂದರೆ ಮುಂದಿರುವ ಮರಣವನ್ನು ನೆನೆಸಿ ಆತನು ಪಡಬೇಕಾದಂಥ ಒಂದು ಕಷ್ಟವನ್ನು ನೆನೆಸಿ ಆತನು ಬಹು ವೇದನೆಯಿಂದ ಬಹು ದುಃಖದಿಂದ ಭಾರದಿಂದ ಆತನು ಬಿಟ್ಟನು ಕರ್ತನಲ್ಲಿ ಪ್ರಿಯೆ ಈ ಮೂರು ಜಾಗದಲ್ಲಿ ಇಲ್ಲಿ ನೋಡುವಾಗ ಕೊನೆಯ ಭಾಗದಲ್ಲಿ ನೋಡುವಾಗ ನಮ್ಮ ನಾವು ಇನ್ನೂ ಪಾಪದಲ್ಲಿರುವಾಗ ಪಾಪಗಳಿಗೆ ದಾಸರಾಗಿರುವಾಗ ಕಣ್ಣೀರು ಬಿಡುತ್ತಾರೆ ದೇವರು ತುಂಬ ನೊಂದುಕೊಳ್ತಾರೆ ಯಾಕೆಂದರೆ ಒಂದು ಸಾರಿ ಆತನು ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟು ನಮ್ಮನ್ನು ಈ ಪಾಪದಿಂದ ಬಿಡಿಸಿರುವಾಗ ಮತ್ತೆ ನಾವು ಪಾಪಕ್ಕೆ ದಾಸರಾಗಿದ್ದರೆ ಈಗಲೂ ಆತನು ಮನನೊಂದುಕೊಳ್ಳುವಂಥವನಾಗಿದ್ದಾನೆ ನೋವು ಪಡುವಂಥವನಾಗಿದ್ದಾನೆ ಹೌದು ಮಾರ್ತ ಮರಿಯಳು ಲಾಜರ್ನ ಮೇಲಿದ್ದಂಥ ಪ್ರೀತಿ ನಮ್ಮ ಮೇಲೆ ಇದೆ ಕರ್ತನಲ್ಲಿ ಪ್ರೇರೆ ಎರುಸಲೇಮ್ ಮೇಲೆ ಇದ್ದಂಥ ವಾಗ್ದಾನದ ಭೂಮಿಯ ಮೇಲೆ ಇದ್ದಂಥ ಪ್ರೀತಿ ನಮ್ಮ ಮೇಲೆಯೂ ಇದೆ ನಮಗಾಗಿ ಪ್ರಾಣ ಕೊಡುವುದಕ್ಕಿಂತ ಮುಂಚೆ ಆತನ ಅನುಭವ ವಿಷದ ಯಾತನೆಗಾಗಿ ಕಣ್ಣೀರಿಟ್ಟದ್ದು ಈಗಲೂ ಆತನನ್ನು ನಾವು ರಕ್ಷಿಸಲ್ಪಟ್ಟಿಲ್ಲ ಅಂದರೆ ನಮಗಾಗಿ ಆತನು ಕಣ್ಣೀರಿಡುವಂಥವನಾಗಿದ್ದಾನೆ ಕಥನಲ್ಲಿ ಪ್ರೇರೆ ಇದರಿಂದ ಕಲಿಬಹುದಾದಂಥ ಅನೇಕ ವಿಷಯಗಳಿದ್ದಾವೆ ಕೆಲವರು ಅಂದ್ಕೊಳ್ತಾರೆ ಇವೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಕೆಲವರು ಹೇಳಿದ್ದಾರೆ ಇದು ಟೈಮ್ ವೇಸ್ಟ್ ಇದೆಲ್ಲ ಅಂತ ಆದರೆ ಇದರಲ್ಲಿ ಬರುವ ಗೂಢಾರ್ಥಗಳನ್ನು ನೋಡ್ರಿ ಎಷ್ಟು ನಮಗೆ ಚೆನ್ನಾಗಿ ನಾವು ತಿಳ್ಕೊಳ್ಳಿಕ್ಕಿದೆ ಇದು ಜ್ಞಾಪಕ ಇರ್ತದೆ ಒಂದು ಸಾರಿ ನಾವು ಈ ಥರ ನಾವು ಕೇಳಿದರೆ ಅದು ನಮ್ಮ ಜೀವನ ಪರ್ಯಂತ ಇರ್ತವೆ ನನಗೆ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದಂತೆ ಖಂಡಿತ ದೇವರು ನಿಮ್ಮನ್ನು ಅನುಗ್ರಹಿಸ್ತಾನೆ ಮುಂದಿನ ದಿನಮಾನಗಳಲ್ಲಿಯೂ ಈ ರೀತಿಯಾದಂಥ ಅನೇಕ ವಿಚಾರಗಳನ್ನು ನಾವು ಸತ್ಯವೇದದಿಂದ ಓದೋಣ ಸತ್ಯವೇದದಿಂದ ಹೊರಗಡೆಯಿಂದ ನಮಗೆ ಯಾವುದು ಬೇಡ ಬೈಬಲಲ್ಲಿರುವಂಥವುಗಳನ್ನು ಇಂಟ್ರೆಸ್ಟ್ ಆಗಿ ನಾವು ಓದೋಣ ಇಲ್ಲಿವರೆಗೂ ನೀವು ನನ್ನ ಚಾನಲ್ಗೆ ಸಪೋರ್ಟಿವ್ ಆಗಿದ್ದೀರಾ ಈ ವಿಡಿಯೋನ ಇಲ್ಲಿವರೆಗೂ ನೀವು ನೋಡಿದ್ದೀರಾ ನಿಮಗೆ ತುಂಬ ಥ್ಯಾಂಕ್ಸ್ ದೇವರು ನಿಮ್ಮನ್ನು ಅತಿ ಹೇರಳವಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು